ಮೇಡಮ್, ಫೋನ್ ರಿಸೀವ್ ಮಾಡಿಲ್ಲ ಅಂತ ಬೇಜಾರ? ಏನಿದು ವೇಷ ನಿಂದು? ವೇಷ ಹಾಕಿದ್ರೇನೆ ಆದೇಶವನ್ನ ಪಾಲಿಸೋಕಾಗೋದು, ಆ ವೇಷವನ್ನ ಕಂಟ್ರೋಲ್ ಮಾಡೋಕಾಗೋದು. ಸರಿ ಸರಿ, ಹೇಳಿದ ಡೇಟ್ಗಿಂತ ಅಡ್ವಾನ್ಸ್ ಆಗಿ ಬಂದ್ಬಿಟ್ಟಿದ್ಯಾ? ಗ್ರೌಂಡ್ ಸ್ಟಡಿ ಮಾಡದೆ ನಾವು ಯಾವ ಕೆಲಸಕ್ಕೂ ಕೈ ಹಾಕೋದಿಲ್ಲ. ಯಾಕಂದ್ರೆ ಸ್ಪಾಟ್ ಇಟ್ಟರೆ ಅದು ಯಾವುದೇ ಕಾರಣಕ್ಕೂ ಮಿಸ್ ಆಗಬಾರ್ದು. ಮಿಸ್ ಆದರೆ ಅದು ನನ್ನ ಕೆರಿಯರ್ಗೆ ಬ್ಲ್ಯಾಕ್ ಮಾರ್ಕ್, ನಮ್ಮ ಗ್ರೇಡ್ ಕೂಡ ಹಾಳಾಗತ್ತೆ. ಹಾಗಾಗಿ ನಮ್ಮ ಗ್ರೌಂಡ್ ವರ್ಕ್ ಕೆಲಸನ ನಾವು ಕರೆಕ್ಟಾಗಿ ಮಾಡಬೇಕು. ಅದ್ಭುತ, ನಿನ್ ಸುಪಾರಿ ಕಿಲ್ಲರ್ ಮಾತ್ರ ಅಲ್ಲ, ಅದ್ಭುತ ಮಾತುಗಾರ. ಅನಾವಶ್ಯಕವಾಗಿ ಟೈಮ್ ವೇಸ್ಟ್ ಆಗೋದು ನನಗೆ ಇಷ್ಟ ಆಗಲ್ಲ. ನೀನ್ ಹೇಳಿರೋ ಸುಪಾರಿ ಮುಗಿಸೋಕೆ ನನಗೆ ಇನ್ನಷ್ಟು ಡಿಟೇಲ್ಸ್ ಬೇಕು. ಅವಳು ಏನು, ದಿನದ 24 ಗಂಟೆ ಅವಳು ಏನೇನು ಮಾಡ್ತಾಳೆ ಅನ್ನೋ ಡಿಟೇಲ್ಸ್ ಬೇಕು. ಆಗ ಮಾತ್ರ ನೀನ್ ಕೊಟ್ಟಿರೋ ಕೆಲಸ ಸಲೀಸಾಗಿ ಆಗೋದು. ಹೇಳ್ತೀನಿ. ಹಾಗಾದ್ರೆ ಅವಳ ಬರ್ತ್ಡೇ ದಿನನೇ ಅವಳ ಡೆತ್ ಡೇ. ಶಿವನಿ ಹತ್ರ ಮಾತಾಡಿದ್ರ? ಅವಳು ಸ್ವಲ್ಪ ಮುಂಗೋಪಿ, ಅವಳು ಏನಾದ್ರೂ ತಪ್ಪಾಗಿ ಮಾತಾಡಿದ್ರೆ ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ. ಅವಳದು ಇನ್ನೂ ಎಳೆ ವಯಸ್ಸು, ಜೀವನಾನುಭವ ಇನ್ನೂ ಬಂದಿಲ್ಲ, ಮುಂದೆ ಎಲ್ಲ ಸರಿ ಹೋಗುತ್ತೆ. ನಾನು ಹಿಂಗೆ ಬರ್ತೀನಿ. ಇಷ್ಟು ಬೇಗ ಹೊರಟ್ರ? ಇರಿ, ಫಲಹಾರ ಮಾಡ್ಕೊಂಡು ಹೋಗ್ಬೋದು. ಅದೆಲ್ಲ ಏನೂ ಬೇಡ, ನನಗೆ ಸ್ವಲ್ಪ ದೂರ ಹೋಗೋದಿದೆ. ಸ್ವಾಮೀಜಿ, ನಾಳೆ ನನ್ನ ಹುಟ್ಟದಬ್ಬ ಇದೆ, ನೀವೇನಾದ್ರೂ ಬಂದ್ರೆ ನನಗೆ ತುಂಬಾ ಸಂತೋಷ ಆಗುತ್ತೆ. ಖಂಡಿತ ಪ್ರಯತ್ನ ಮಾಡ್ತೀನಿ. ಒಂದು ವೇಳೆ ನನಗೆ ಬರೋಕಾಗದಿದ್ರು ದೇವರ ಪ್ರಸಾದವನ್ನ ತಲುಪಿಸೋ ವ್ಯವಸ್ಥೆ ಮಾಡ್ತೀನಿ. ಅದನ್ನ ಸೇವಿಸಿದ್ರೆ ನಿಮ್ಗೆ ಒಳ್ಳೇದಾಗುತ್ತೆ. ಸರಿ ಸ್ವಾಮೀಜಿ, ನಾನಿದ್ ಬರ್ತೀನಿ. ರೀ, ಶಿವಾನಿ ಏನಾದ್ರೂ ಸ್ವಾಮೀಜಿಗೆ ಹರ್ಟ್ ಆಗೋ ಥರ ಮಾತಾಡಿದ್ಲ, ಅವ್ರು ಅದಕ್ಕೆ ಇಷ್ಟು ಬೇಗ ಹೊರಟ್ರು ಅಂತ ಅನ್ಸತ್ತೆ. ಅವಳು ಖಂಡಿತ ಮಾತಾಡಿರ್ತಾಳೆ, ಆದ್ರೆ ಇವ್ರು ಅದಕ್ಕೆಲ್ಲ ಏನ್ ಬೇಜಾರು ಮಾಡ್ಕೊಂಡಿರೋದಿಲ್ಲ ಮಹಾಲಕ್ಷ್ಮಿ. ನೀನ್ ಇಲ್ಲಿಗೆ ಯಾಕೆ ಬಂದಿದ್ಯಾ, ಏನ್ ಮಾಡೋದಕ್ಕೆ ಬಂದಿದ್ಯಾ ಎಲ್ಲ ನನಗೆ. ನಾನಿರೋವರೆಗೂ ನಿನ್ನ ಕೈಲಿ ಏನು ಮಾಡೋಕ್ಕಾಗಲ್ಲ. ಅನಾವಶ್ಯಕವಾಗಿ ನನ್ನ ವಿಷಯದಲ್ಲಿ ಮೂಗ್ ತೋರಿಸ್ಬೇಡ, ಉಸಿರು ಕಟ್ಕೊಂಡು ಸತ್ತು ಹೋಗ್ಬಿಡ್ತೀಯ. ಶಂಭೋ ಶಂಕರ ಹರ ಹರ ಮಹಾದೇವ, ಶಂಭೋ ಶಂಕರ. ಏನಮ್ಮ ಗೊತ್ತು, ಕೆಳಗಡೆ ಬಂದು ಕೂತಿದ್ದಾರೆ, ಕರೀರಿ ಅಂದ್ರು, ಕರಿಯಕ್ ಬಂದೆ. ಬಾ, ನಂಗೆ ಬರಕ್ ಇಷ್ಟ ಇಲ್ಲ, ಬೇಕಾದ್ರೆ ಅವ್ರನ್ನ ಇಲ್ಲಿಗೆ ಬರಕ್ ಹೇಳಿ.